ಉದ್ಧವ್ ಠಾಕ್ರೆ ಸರ್ಕಾರ ಏನೇ ಹಿಡಿದಿದೆಲ್ಲ ಚುಕ್ಕಾಣಿ, ಈಗ ಪದೇ ಪದೇ ಗಡಿ ಖಾತೆ ತೆಗಿತಾ ಬಂದಿರ್ತದೆ, ಮತ್ತು ಇದೇ ಮುಂದುವರಿಸಿದ್ರೆ ಇವತ್ತು ಬೆಂಕಿ ಹಚ್ಚಿದ್ದಾರೆ ಕನ್ನಡ ನಾಡೋಜಿಗೆ, ಅದು ನಮ್ಮ ಬೆಂಕಿ ಹಚ್ಚಲ್ಲ, ಮಹಾರಾಷ್ಟ್ರ ಸರ್ಕಾರ ಹೋಗಿ ನಾವು ಬೆಂಕಿ ಹಚ್ಚೋ ಪೊಸಿಷನ್ ಆಗಿದೆ, ಮತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶಿಸಿ ಇದು ಕಠಿಣ ಕ್ರಮ ತಗೋಬೇಕು ಅವ್ರ ಮ್ಯಾಲ, ಮತ್ತು ಈ ಗಡಿ ವಿಭಾಗದಿಂದ ಒಂದು ಉಸ್ತುವಾರಿ ನೇಮಕ ಮಾಡಬೇಕು, ಮತ್ತು ಇವತ್ತು ಬಹಳ ಎಣ್ಣೆ ಆಗಿದೆ ನಮಗೆ, ಇವತ್ತು ಬಹಳ ವಿಷಾದ ಸಂಗತಿ ಆಗಿದೆ ಇವತ್ತು ಕನ್ನಡಿಗರಿಗೆಲ್ಲ. ಅದಕ್ಕೋಸ್ಕರ ನಾವು ಬರೋ ದಿನದಲ್ಲಿ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಬೆಳಗಾವಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ, ನಾವು ಈಗ ನಾಳೆ ಸೋಮವಾರ ಒಂದು ದೊಡ್ಡ ಪ್ರತಿಭಟನಾ ಘಟಪಥದಲ್ಲಿ ಹಮ್ಮಿಕೊಳ್ಳುತ್ತೇವೆ ಸರ್ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಮ ಆಸ್ತಿ ನಮ್ಮದು ಹಿಂದೂ ಮಹಾಜನ್ ವರದಿ ಪ್ರಕಾರ ಆಗೈತಿ, ಈಗ ಕೋರ್ಟ್ ನೊಳಗೂ ಐತಿ, ಸುಪ್ರೀಂ ಕೋರ್ಟ್ ತನಕ ಐತಿ, ಆ ಇತ್ಯರ್ಥ ಆಗೋ ತನಕ ತಡ್ಕೊಳಕ್ ಆಗತ್ತೆ ಮಹಾರಾಷ್ಟ್ರ ಸರ್ಕಾರದವ್ರಿಗೆ. ಈಗ ಬಂದು ನಾವು ಕಳೆದ ಈಗ 15 ದಿವಸ ಆಗಿಲ್ಲ CM ಈ ರೀತಿ ಇದನ್ನ ಮಾಡಕತ್ತಂದ್ರ ಅವನೇನ್ ಸರ್ಕಾರ ಬಾಳದು ಸುಳಿದಿಲ್ಲ, ಅವನ ಸರ್ಕಾರ ಇನ್ನು 4-5 ತಿಂಗಳದೊಳಗೆ ಬೀಳತೈತಿ. ಯಾಕಪ್ಪ ಅಂತಂದ್ರ ಎಲ್ಲರೂ ಕನ್ನಡಿಗರು ಕೂಡಿಕೊಂಡು ಇಡೀ ರಾಜ್ ತುಂಬ ಅಲ್ಲ ಎಲ್ಲ ತುಂಬ ನಾವು ಹೋರಾಟ ಮಾಡ್ತೀವಿ ಅಂತಂತಂದ್ರ ಯಾವಾಗ ಅವನ್ ರಾಜೀನಾಮೆ ಕೊಡಿಸ್ತೀವಿ, ನಮ್ಮ ಆಸ್ತಿಗೆ ಯಾವಾಗ ಬೆಂಕಿ ಹಚ್ಚಕ್ ಬಂದಂದ್ರ ಅವನಿಗೂ ಬೆಂಕಿ ಹಚ್ಚಕ್ ನಾವು ಎಲ್ಲರೂ ಹೋಗಕ್ ಸಿದ್ಧಿದ್ವಿ.